ಪಕ್ಷ ತೀರ್ಮಾನ ಮಾಡ್ತಿದ್ದೆ ಒಳ್ಳೇದಾಗ್ತಿತ್ತು ಅಂತ ನನ್ನ ಮನದ ಇದು. ಎರಡು ವರ್ಷದಾಗೆಲ್ಲ ಇನ್ನೂ ಒಂದು ಕೇವಲ ಒಂದು 10-15 ದಿನದ ಒಂದು ಒಳ್ಳೆ ಸಂದೇಶ ಬರ್ಬೋದಂತ ಅನ್ಕೊಂತೀವಿ ನಾವು. ಇಲ್ಲ, ಅದ್ರ ಪಕ್ಷ ತೀರ್ಮಾನ ಮಾಡ್ತೈತಿ, ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ. ಅದು ನಮ್ಮ ಕ್ಷೇತ್ರದ ಜನತೆಗೆ ನಾನು ನಿಜವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದ ಅಂತ ತಿಳಿಸ್ತೀನಿ. ನಾನು ಇವಾಗ ಸೋಲು ಗೆಲುವಿಂದ ಏನೈತಲ್ಲ ಹೈಕಮಾಂಡ್ ಮಾತಾಡ್ತೈತಿ, ನನ್ನ ಕ್ಷೇತ್ರದಿಂದ ನನಗೆ ಲೀಡ್ ಕೊಟ್ಟಿದ್ದಕ್ಕೆ ನಮಗೊಂದು ಒಂದು ಇನ್ನೂ ಹೆಚ್ಚಿನ ಜವಾಬ್ದಾರಿ, ಇನ್ನೂ ಹೆಚ್ಚಿನ ಜವಾಬ್ದಾರಿ. ಎಲ್ಲೋ ಒಂದು 4-5 ತಾಸು ನಾವು ಅಂದರೆ ಬೇರೆ ಕಡೆಗೆ ಹೋಗೋಂಥದ್ದು ಅಂತವೇನು ಒಂದು ಸ್ವಲ್ಪ ಆಲೋಚನೆ ಇದಿತ್ತು. ಆ ದೇವರ ಆಶೀರ್ವಾದ ಅಧಿಕಾರ ಯಾರಿಗೆ ಶಾಶ್ವತ ಅಲ್ಲ ಇರೋದು. 5 ವರ್ಷದಲ್ಲಿ ಒಬ್ಬ MLA ಇದ್ದಪ್ಪ ಒಳ್ಳೆ ಕೆಲಸ ಮಾಡಿದಂತ ಜನಗಳು ನೆನೆಸಿದಂಥ ಕೆಲಸ ಏನಿಲ್ಲ. ವೈಯಕ್ತಿಕ ಮಾತಾಡೋದು ಅವು ಏನಿಲ್ಲ, ಅವರು ನಾವು ಏನು ಬೇರೆ ಅಲ್ಲ. ಸುಮಾರು 15-20 ವರ್ಷದಿಂದ ಒಂದೇ ಫ್ಯಾಮಿಲಿ ಇದ್ದಂಗೆ. ಕೆಲವೊಂದು ಘಟನೆಗಳು ನಡಿಬಾರ್ದು, ಮನುಷ್ಯನಾದಮೇಲೆ ತಪ್ಪು ಸರಿ ಇದ್ದಿದ್ದೆ ಕೆಲವೊಂದು ಘಟನೆಗಳು ನಡಿಬಾರ್ದು, ನಡೆದು ಬಿಟ್ಟಾವೆ. ಮುಂದೆ ಏನು ಒಳ್ಳೇದಾಗ್ತೈತೆ ಅದ್ರ ಗುಂಟ ನಾವು ಭೇಟಿ ಆಗಿರೋ ನಿಜ ಎಲ್ಲ. ಅದು ಏನು ಅಂತಲ್ಲ, ಇದು ಗೊಂದಲ ಸುಮ್ಮನೆ. ಅವರು ಡೇ ಒನ್ ನಮ್ದೇನು ಇದಾದಾಗ ಕೂಡ ಅವ್ರ ಮನಸ್ಸಿಗೆ ಅಂಥದ್ದು ಯಾವುದು ಇದ್ದಿದ್ದಿಲ್ಲ. ಅದು ಒಂದು ಕೆಲವೊಂದು ಕಲಿತು ಮಾಡಿದೆ. ಅದ್ರ ಏನಿಲ್ಲ, ಮುಂದೆ ಬರತ್ತೆ ದಿನಗಳು ಒಳ್ಳೇದಾಗ್ತೈತಿ. ಇಬ್ಬರು